శ్రీ గురుభ్యో నమః శ్రీ విఘ్నేశ్వరాయ నమః శ్రీమాన్ నమ్మ మిత్రులాద శ్రీ నరసింహాచార్యులు ಭಕ್ತಿ ಸುಧಾ ಎಂಬ ಒಂದು ಚಾನಲನ್ನು ಮಾಡ್ತಕ್ಕವರಾಗಿ ಅದರೊಳಗೆ ವೇದ ಉಪನಿಷತ್ತು ಪುರಾಣ ಇತಿಹಾಸ ಭಾರತ ಮತ್ತು ಯಾವ್ಯಾವ ಶ್ರೇಷ್ಠ ಶ್ರೇಷ್ಠ ಯತಿಗಳು ಮುಂತಾದವರಿಂದ ರಚಿಸಲ್ಪಟ್ಟಿರುವ ಗ್ರಂಥಗಳು ಏನಿದೆ ಅವುಗಳನ್ನೆಲ್ಲ ತತ್ವಸಹಿತ ಪ್ರಚಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈಗ ರಾಮನವಮಿ ಬರ್ತಾ ಇದೆ ಅಂತ ರಾಮನವಮಿ ಪ್ರಯುಕ್ತ ನಮ್ಮಿಂದ ಯುದ್ಧಕಾಂಡವನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರಣೆ ಕೊಡಿ ಅಂತ ಕೇಳಿದ್ದಾರೆ. ಈ ಚಾನಲ್ಲು ಒಂದು ಹೀಗಿದೆ, ಇದು ಕೇವಲ ಯಾವುದೋ ಒಂದು ಜನಾಂಗಕ್ಕೆ ಒಂದು ಒಬ್ಬರಿಗೆ ಮೀಸಲಾಗಿದ್ದಲ್ಲ. ಮತತ್ರಯ ಆಚಾರ್ಯರುಗಳ ಗ್ರಂಥಗಳು ಅದಕ್ಕೆ ಸಂಬಂಧಪಟ್ಟ ಪಂಡಿತರು ಎಲ್ಲರೂ ಹೇಳ್ಬೋದು. ಇಷ್ಟೇ ಅಲ್ಲ, ಭಾರತೀಯರು ಹಿಂದೂಗಳು ಯಾರಿದ್ದಾರೋ ಅವರೆಲ್ಲ ಪರಮಾತ್ಮನಲ್ಲಿ ಭಕ್ತಿ ಉಳ್ಳವರೆಲ್ಲರೂ ಕೂಡ ಈ ಚಾನಲ್ಗೆ ಬಂದು ತಮ್ಮ ಅಭಿಷ್ಠೆಯನ್ನು ತಿಳಿಸಿ ಬೇಕಾದ ಗ್ರಂಥಗಳನ್ನು ಉಪನ್ಯಾಸ ಮಾಡಬಹುದು. ಆದ್ದರಿಂದ ಈಗ ರಾಮನವಮಿಗೋಸ್ಕರ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ನಾನು ನಮ್ಮ ಗುರುಗಳ ಪಾದಾರವಿಂದಕ್ಕೆ ನಮಸ್ಕಾರವನ್ನು ಮಾಡಿ ಯುದ್ಧಕಾಂಡದ ವಿಷಯವನ್ನು ಒಂದು ಚೂರು ಹೇಳ್ತೀನಿ. ಅದರ ಬಗ್ಗೆ ನಾನು ಸಣ್ಣ ವಯಸ್ಸಿನಲ್ಲೇ 30 ವರ್ಷಗಳ ಹಿಂದೆಯೇ ರಾಮಾಯಣದ ಏಕಶ್ಲೋಕಗಳನ್ನು ಬರೆದಿಟ್ಟಿದ್ದೆ, ಅದರಾಗೆ ಈಗ ಸಿಕ್ಕಿದೆ ಯುದ್ಧಕಾಂಡದ್ದು ಕೂಡ. ಸುಂದರಕಾಂಡದ್ದು ಕಥೆ ಹೇಳಿದೆ, ಈಗ ಯುದ್ಧಕಾಂಡವನ್ನು ಹೇಳ್ತಕ್ಕವನಾಗ್ತೀನಿ. ಏಕಶ್ಲೋಕಿ ಉತ್ತರಕಾಂಡ. ಸೇತುಂ ಬದ್ಧ ವಿಚಿತ್ರಧೀಹಿ ಕಪಿಕುಲೈಹಿ ಗತ್ವಾಚ ಲಂಕಾಂ ಪುರೀಂ ಹತ್ವಾ ರಾವಣ ಕುಂಭಕರ್ಣ ಸಸುತಾಂ ಸೀತಾಂಚ ಶುದ್ಧಾಂ ದೃಶಃ ಪ್ರಾಪ್ಯಾಯೋಧ್ಯಪುರೀಂ ಪ್ರಜಾಸುಮುಖ ಕೃತೇ ಮಾತೃಮುನೀನ್ ವಂದಯನ್ ಸಾಮ್ರಾಜ್ಯೇ ಸ್ವಭಿಷಿಕ್ತ ರಾಜ ಸುವರೋ ರಾಮೋ ಸಸೀತೋಸ್ತು ನಃ. ಸುಂದರಕಾಂಡದ ಕಥೆ ಆದಮೇಲೆ ಸೇತುನ್ನೇನೋ ಹನುಮಂತ ದಾಟದ, ಎಲ್ಲರೂ ಹನುಮಂತ ಆಗಲಿಕ್ಕೆ ಸಾಧ್ಯವಾ ಅಂತ ವಿಚಾರ ಮಾಡಿದರೆ ಎಲ್ಲರೂ ಹನುಮಂತ ಆಗಲಿಕ್ಕೆ ಸಾಧ್ಯ ಇಲ್ಲ. ಹನುಮಂತ ಹಾರದಂಗೆ ಬಾಕಿಯವ್ರಿಗೆ ಹಾರಲಿಕ್ಕೆ ಆಗಲ್ಲ, ಅದು ಮೊದಲೇನೆ ನಿಶ್ಚಿತ ಆಗಿದೆ. ಯಾರು ಎಷ್ಟು ಟಾರ್ತೀರ ಅಂತಾಗಿ ಹನುಮಂತನೇ ಸಮರ್ಥ ಅಂತ. ಈಗ ಎಲ್ಲರೂ ಹೋಗಬೇಕಾಗಿದೆ, ಹೋಗೋದಕ್ಕೆ ಏನು ಮಾಡಬೇಕು ಅಂಥೇಳಿ ರಾಮಚಂದ್ರನ ಮನಸ್ಸಿನಲ್ಲಿ ಸಮುದ್ರಕ್ಕೆ ಸೇತುವೆ ಕಟ್ಟಬೇಕು ಅಂತ. ಹನುಮಂತನ ಮನಸ್ಸದ್ದು ಹಾಗೆ, ಸೇತುವನ್ನು ಕಟ್ಟೋಣ ಅಂಥೇಳಿ ಸೇತುವೆ ಕಟ್ಟಬೇಕು, ರಾವಣನ ಕೊಲ್ಲಬೇಕು, ಲಂಕೆಯ ಸುಡಬೇಕು, ರಾಮ್ 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 ಅಂಬತ್ತು ಹೊರಟು ಎಲ್ಲ ಕಪಿ ವೃಂದ ಕಪಿಗಳನ್ನು ಸೇರಿಸ್ಕೊಂಡು. ಆಗಿನ ಕಾಲದಲ್ಲಿ ಎಷ್ಟೋ ಜನ ಕ್ಷತ್ರಿಯರು ಅವರು ಇರೋಲ್ಲ, ರಾಮನ ಬೇಕಾದವರು ಇದ್ದರು, ಮುನಿಗಳೆಲ್ಲ ಇದ್ದರು, ಅವನ್ನೆಲ್ಲ ಬಿಟ್ಟು ಕಪಿಗಳನ್ನೇ ಯಾಕೆ ಆರಿಸ್ಕೊಂಡ ಇವನು? ಕಪಿಗಳು ಅದು ಮೃಗದ ಜಾತಿಯಲ್ಲಿ ಒಂದು ವಿಲಕ್ಷಣವಾಗಿ ಅರ್ಧ ಮನುಷ್ಯ ಅರ್ಧ ಮೃಗ ಇದ್ದಂತೆ, ಅದನ್ನು ಯಾಕೆ ಆರಿಸ್ಕೊಂಡ ಅಂದರೆ ನಮ್ಮ ದೃಷ್ಟಿಯಿಂದ ಕಪಿಗಳು ಅವರೆಲ್ಲ ದೇವತೆಗಳು ಕಪಿಗಳಾಗಿ ರಾಮನ ಸೇವಾಕ್ಕೋಸ್ಕರ ಬರ್ತಕ್ಕವರಾಗಿದ್ದಾರೆ, ಆದ್ದರಿಂದ ಕಪಿಗಳನ್ನೇ ಆರಿಸ್ಕೊಳ್ತಕ್ಕವನಾದ. ಆರಿಸ್ಕೊಂಡು ರಾಮನ ಬುದ್ಧಿ ವಿಚಿತ್ರ ಧೀಹಿ, ಬಹಳ ವಿಚಿತ್ರವಾದ ಬುದ್ಧಿ ಉಳ್ಳವನು, ಸರ್ವಜ್ಞ ಶಿರೋಮಣಿ ಅಂತ ಅರ್ಥ. ಅದಕ್ಕೆ ಕಪಿಕುಲಗಳಿಂದ ಸೇತುವೆಯನ್ನು ಕಟ್ಟತಕ್ಕವನಾಗಿ ಲಂಕಾಪಟ್ಟಣಕ್ಕೆ ಹೋದ. ರಾವಣ ಏನನ್ಕೊಂಡಿದ್ದ, ಈ ಮಾನವರು ಈ ಕೋತಿಗಳು ಏನು ಬರ್ತಾರೆ ನನ್ನ ಊರಿಗೆ, ಸಮುದ್ರ ದಾಟಲಿ ನೋಡೋಣ ಅಂತ ಈ ರೀತಿ ಹೇಳಿದ್ದ. ಹನುಮಂತ ದಾಟೋ ಕಾಲಕ್ಕೆ ದೇವತೆಗಳಿಂದ ವರ ಪಡೆದಿದ್ದ ಸುರಸಾಂತಕ್ಕವಳು ಬಂದು ಸೋತೋಗಿದ್ಲು, ಛಾಯಾಗ್ರಹಣ ಮಾಡ್ತಕ್ಕಂಥ ಅವಳು ಕೂಡ ಸೋತೋಗಿದ್ಲು, ಆಮೇಲೆ ಲಂಕಾಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಲಂಕಾಭಿಮಾನಿ ದೇವತ ಅವಳೊಬ್ಬಳು ದೇವತ ಅಂತಲ್ಲ ರಾಕ್ಷಸಿ, ಅವಳನ್ನು ಹೊಡೆದು ಮಾಡಿ ಬಂದಿದ್ದ. ಅದರಿಂದ ಹನುಮಂತನ ಬಲ ಎಷ್ಟಿದೆ
ಅವನಿಗೆ ಯಾರೇನು ಮಾಡಲಿಕ್ಕಾಗಲ್ಲ ಎಂಬುದು ನಿಶ್ಚಿತ. ಇದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹನುಮಂತನ ಬಲವನ್ನು ಕುರಿತು ಹೇಳ್ತಾರೆ. ಆದ್ದರಿಂದ ರಾಮ ಹನುಮಂತನನ್ನು ಕಲಿಸಿದ್ದು, ಸಾಮಾನ್ಯರನ್ನು ಕಲಿಸಿದರೆ ರಾವಣ ಏನು ಮಾಡಿಬಿಡ್ತಾನೋ ಅಂತ ಏನನ್ನು ಯಾವ ಕಾಲಕ್ಕೂ ಮಾಡಲಿಕ್ಕಾಗದೆ ಇರೋ ಹನುಮಂತನನ್ನೇ ಕಲಿಸ್ಕೊಟ್ಟಿದ್ದ. ಈಗ ಹನುಮಂತನೇ ಮುಂದೆ ಬಿದ್ದು ಸೇತುವೆ ಕಟ್ಟೋಣ ಅಂತ ರಾಮನ ಕೈಯಾಗಿ ಒಂದು ಕಲ್ಲು ಕೊಟ್ಟ. ಸ್ವಾಮಿ, ನಿನ್ನಿಂದ ಉದ್ಘಾಟನೆ ಆಗಬೇಕು, ಸಮುದ್ರದಲ್ಲಿ ಒಂದು ಕಲ್ಲನ್ನು ಹಾಕ್ರಿ ಅಂತ ಕೊಟ್ಟ. ರಾಮಚಂದ್ರ ಎರಡು ಕೈಯಿಂದ ಆ ಕಲ್ಲು ಬಿಟ್ಟ. ಆ ಕಲ್ಲು ಸಮುದ್ರದೊಳಗೆ ಗೊಳ 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 ಶಬ್ದ ಮಾಡ್ತಾ ಮುಳುಗೇ ಹೋಯ್ತು. ಏನು ಹನುಮಂತ ಮುಳುಗೋತಾರಪ್ಪ, ಇಂಥ ಕಲ್ಲು ಇನ್ನೆಷ್ಟು ಹಾಕ್ಬೇಕು? ಸ್ವಾಮಿ, ಹಂಗಲ್ಲ, ನೀನು ಕೈ ಬಿಟ್ಟರೆ ಎಲ್ಲ ಸಂಸಾರ ಸಾಗರದಲ್ಲಿ ಮುಳುಗೋಗ್ತಾರೆ. ಆದ್ದರಿಂದ ಮುಳುಗದೇ ಇದ್ದಂಗೆ ನಿನ್ನ ನಾಮವನ್ನು ಉಚ್ಚಾರಣೆ ಮಾಡಿದ್ರೆ ಉದ್ಧಾರ ಆಗ್ತಾರೆ ಅಂಥೇಳಿ ತಿಳಿಸ್ಲಿಕ್ಕೆ ನಾನು ರಾಮ ಎಂಬ ಹೆಸರು ಬರೆದಿದ್ದೀನಿ, ಎರಡೆರಡು ಅಕ್ಷರ ಬರೆದೀನಿ, ಆ ಕಲ್ಲನ್ನು ನೀವು ಮೊದಲು ಹಾಕು ಅಂದ. ಇಂಥ ಕಲ್ಲು ಕೊಟ್ಟ. ಹಾಕಿದ ತಕ್ಷಣ ಅದು ತೇಲಿಕ್ಕೆ ಶುರುವಾಯಿತು. ಕಲ್ಲು ನೀರಲ್ಲಿ ತೇಲೋದು ಅಂದ್ರೇನು? ರಾಮನಾಮದ ಮಹಿಮೆಯೇ ಹಾಗಿದೆ. ಸಮುದ್ರವನ್ನೇ ದಾಟಿಸತ್ತಂತೆ, ಕಲ್ಲು ದಾಟಿಸತ್ತೆ, ಕಲ್ಲು ತೇಲತ್ತೆ ಅಂದಮೇಲೆ ಜೀವನ ಭಗವಂತನನ್ನು ರಾಮನನ್ನು ಧ್ಯಾನ ಮಾಡಿದರೆ ಅವನು ಸಾಗರ ದಾಟಿಸದೇ ಇರ್ತಾನ? ಆಗ ನಿಂತ್ಕೊಂಡು ಅದರಂತೆ ರಾಮ ಎರಡು ಮೂರು ನಾಲ್ಕು ಕಲ್ಲುಗಳನ್ನು ಹಾಕ್ದ, ಒಂದು ಚೌಕಾಗಿ ನಿಂತ್ಕೊಂಡು. ಅದ್ರ ಮೇಲೆ ಸೇತುವೆ ಕಟ್ಟಿದ್ರು ನೋಡಿ, ತಳ ಇಲ್ಲದೆ ಸೇತುವೆ ಕಟ್ಟಿರೋದು ಅಂದರೆ ಈ ಲಂಕಾ ಸೇತುವೆ ಒಂದೇ, ಅದನ್ನು ತಳದಿಂದ ತಗೊಂಡು ಬಂದು. ಈಗ ನಾವು ಈಗಿನ ಕಾಲದ ಸೇತುವೆ ಕಟ್ಟಿ ತಳದಿಂದ 50 ಅಡಿ 30 ಅಡಿ ಹಾಕ್ಕೊಂಡು ಬಂದು ಆಮೇಲೆ ಕಟ್ತೀವಿ. ಇಷ್ಟಾದರೂ ಕೊನೆ ಬಿದ್ದೋಗೋದಿದ್ದೇ ಇದೆ. ನಮ್ಮ ಸೇತುವೆ ಕಟ್ಟೋದು ಹೇಗಿದೆ, ರಾಮ ಕಟ್ಟಿದ ಸೇತುವೆ ಹೇಗಿದೆ? ಅದು ಏನು ಗೊತ್ತಾ, ರಾಮಾಯಣದಲ್ಲಿ ಸರಿಯಾಗಿ ವಿಚಾರ ಮಾಡಿ, ಅದೇನು ಒಂದು 50 ಅಡಿ 30 ಅಡಿ ಅಲ್ಲ, 100 ಅಡಿ ಅಗಲ, 100 ಅಡಿ ಅಗಲ, 300-400 ಅಡಿ ಸೇತುವೆ ಲಂಕಾಕ್ಕೆ ಹೋಗೋ ತನಕ ಇತ್ತು. ಅಂಥ ದೊಡ್ಡದು ಕಾಲಕ್ರಮೇಣ ಬಿಟ್ಟು ಬಿದ್ದು ಹೋಗಿ ಈಗ ಸ್ವಲ್ಪ ಉಳಿದಿದೆ. ಅಂಥ ಸೇತುವೆ ಕಟ್ಟುತ್ತ ಹೊರತು ನೋಡಿ ಕತ್ತುಗಳ ಸಂಖ್ಯೆ, ಸೈನ್ಯ ಲಕ್ಷಾವಧಿ ಹೋಗಿ ಬೀಳು ಬಿಡ್ತು. ರಾವಣನ ಕೋಟೆಯ ಪಕ್ಕದಲ್ಲಿ ಸಮುದ್ರದ ದಂಡೆ ಮೇಲೆ ರಾವಣನ ಗೊತ್ತಾಯ್ತು. ಮೇಲೆ ಬಂದು ನಿಂತ್ಕೊಂಡು ಹಿಂಗೆ ಕೋಟೆ ಮೇಲೆ ನಿಂತ್ಕೊಂಡು ನೋಡ್ದ, ಎಲ್ಲಿ ನೋಡಿದ್ರು ಕಪ್ಪಿಗಳೇ, ಎಲ್ಲಿ ನೋಡಿದ್ರು ಕಪ್ಪಿಗಳು. ಅವುಗಳ ಕೈ ಇನ್ನೇನಿದೆ ದಂಡ, ಏನೋ ಒಂದು ಆಕಾರ ಸಂದ ಹತ್ರ ಗದ ಇದೆ ಅಷ್ಟೇ, ಹನುಮಂತ ಸುಗ್ರೀವ ಇಂಥವ್ರ ಹತ್ರ ಗದ ಇದೆ, ಬಾಕಿಯವ್ರ ಹತ್ರ ಎಲ್ಲ ಕೋಲು ಅದು ಇದು ಎಲ್ಲ. ಏನೂ ಇಲ್ಲದೆ ಇಷ್ಟು ಬಲವಂತವಾಗಿ ಬಂದಿದಾವಲ್ಲ, ಇದಕ್ಕೆ ಎಷ್ಟು ಬಲ ಇರಬೇಕು? ಇದಕ್ಕೆಲ್ಲ ಬಲ ಯಾರಂದರೆ ರಾಮನೇ ಬಲ, ಗೊತ್ತಾಯ್ತಾ? ಅದಕ್ಕೆ ವಾದರಾಜರು ವಿಭೀಷಣ ಹನುಮತ್ ಸಂವಾದ ಅಂತ 15 ಶ್ಲೋಕ ಬರೆದಿದ್ದಾರೆ. ಅದರೊಳಗೆ ಕಸ್ತ್ವಂ ಬಲ ಕಿಂ ಬಲ ಸ್ವಂ ಅಂತ ಕೇಳಿದ್ದಾರೆ, ನಿಮ್ಗೆ ಯಾರು ಬಲ ಅಂತ. ಅದಕ್ಕೆ ಹನುಮಂತ ಉತ್ತರ ಕೊಡೋದು, ರಾಮನೇ ನಮಗೆ ಬಲ, ಈ ಕಪಿಗಳಿಗೆಲ್ಲ ರಾಮನೇ ಬಲ. ಯುದ್ಧ ಶುರು ಮಾಡಿ ಲಂಕಾಕ್ಕೆ ಹೋಗಿ ಎಲ್ಲ ದೊಡ್ಡ ದೊಡ್ಡ ರಾಕ್ಷಸರು ಅವರೆಲ್ಲ ವೃದ್ಧದೇವರಿಂದ ವರ ಪಡ್ಕೊಂಬಂದವರು, ಒಬ್ಬೊಬ್ಬರು ಸಾಮಾನ್ಯ ಅಲ್ಲ. ಇನ್ನೂ ರಾಮಾಯಣ ಸರಿ ನೋಡಿದರೆ ಎರಡು ತಲೆ ಉಳ್ಳವರು, ಮೂರು ತಲೆ ಉಳ್ಳವರು, ಹೀಗೆ ಎರಡು ತಲೆ ಮೂರು ತಲೆ ಉಳ್ಳವರು, ಇಂಥ ರಾಕ್ಷಸರು ಎಲ್ಲರೂ ಕೂಡ ಅನೇಕ ರೀತಿ ವರ ಪಡ್ಕೊಂಡವರು. ನಾವು ಯಾರಿಂದಲೂ ಸಾಯಬಾರ್ದು, ಎಲ್ಲಿಂದಲೂ ಸಾಯಬಾರ್ದು, ಹೀಗೆಲ್ಲ ವರ ಪಡ್ಕೊಂಡವರು, ಇಂದ್ರಜಿತ್ತು ಮುಂತಾದವರು ಎಲ್ಲರೂ ಕೂಡ. ಅವನ್ನೆಲ್ಲ ಲಂಕಾಪಟ್ಟಣ ಯುದ್ಧ ಶುರು ಮಾಡಿ ಎಲ್ಲ ಕಪಿಗಳು ಹೊಡೆದಾಡ್ತು. ಆಮೇಲೆ ಇಂದ್ರಜಿತ್ತಿನ ಜೊತೆಗೆ ಲಕ್ಷ್ಮಣ ಯುದ್ಧ ಮಾಡೋ ಪ್ರಸಂಗ ಬಂತು. ಲಕ್ಷ್ಮಣ ಯುದ್ಧ ಮಾಡೋ ಪ್ರಸಂಗದಲ್ಲಿ ಇಂದ್ರಜಿತ್ತು ವರ ಪಡ್ಕೊಂಡು ಬ್ರಹ್ಮಾಸ್ತ್ರವನ್ನು ಪಡ್ಕೊಂಡಿದ್ದ. ಆ ಬ್ರಹ್ಮಾಸ್ತ್ರಕ್ಕೆ ಬಲ ಒಂದು ಗೌರವ ಕೊಡಬೇಕು ಅಂತ ಅದು ಬಂದು ಹೊಡೆದಾಗ ಲಕ್ಷ್ಮಣ ಕೆಳಗೆ ಬಿದ್ದ. ಲಕ್ಷ್ಮಣ ಕೆಳಗೆ ಬಿದ್ದರೆ ಅವನಿಗೆ ಜ್ಞಾನ ಇಲ್ಲ, ಸ್ವಲ್ಪ ಮೂರ್ಛೆ ಬಿದ್ದಂಗೆ ಬಿದ್ದಿದ್ದ. ಎಲ್ಲ ಅದೇ ಹೊತ್ತಿ ಸರಿಯಾಗಿ ರಾವಣ ಬಂದು ಲಕ್ಷ್ಮಣನ ಎತ್ತುಕೊಂಡು ಹೋಗಲಿಕ್ಕೆ ನೋಡ್ದ, ಹಿಂಗೆ ಅಲ್ಲಾಡಿಸ್ದ, ಭೂಮಿನವನ್ನು ಅಲ್ಲಾಡಿಸ್ಲಿಕ್ಕೆ ಆಗಲಿಲ್ಲ. ಲಕ್ಷ್ಮಣ ಯಾರು ಗೊತ್ತಾ, ಸಾಕ್ಷಾತ್ ಶೇಷ, ಅವನು ತಲೆಯ ಮೇಲೆ ಭೂಮಿಯನ್ನೇ ಹೊತ್ತಿದ್ದಾನೆ. ಅಂಥ ಹೊತ್ತವನಿಗೆ ಈ ರಾಮನಿಗೆ ರಾವಣನಿಗೆ ಅಲ್ಲಾಡ್ತಾನಾ? ಅಲ್ಲಾಡಲೇ ಇಲ್ಲ. ಅವನು ಒಳಗೆ ರಾಮನ ಸ್ಮರಣೆ ಮಾಡ್ತಿದ್ದ ಹನುಮಂತ, ಆ ಲಕ್ಷ್ಮಣ. ಅದಕ್ಕೆ ರಾವಣ ಹೋದ. ಅಷ್ಟೊತ್ತಿಗೆ ಎಲ್ಲ ವಿಚಾರ ಮಾಡಿ ಅಲ್ಲಿ ಕಪಿಯಲ್ಲಿ ವೈದ್ಯ ಸುಶೇನ ಮುಂತಾದವರೆಲ್ಲ ಇದ್ದವರು, ಸ್ವಾಮಿ ಉತ್ತರ ದಿಕ್ಕಿಗೆ ಹಿಮಾಲಯ ಪರ್ವತಕ್ಕೆ ಹೋಗಿ ಅಲ್ಲಿ ಸಂಜೀವನಿ ಪರ್ವತ ಇದೆ, ಅದಂದರೆ ಇವರು ಬದುಕ್ತಾರೆ ಅಂತ. ಅದು ರಾಮ ಕೈ ಬಿಟ್ಟಿದ್ದೆ ಸಾಕು, ಶಿಲೆಯಾದ ಅಹಲ್ಯೆಯನ್ನು ಮಾನವಳನ್ನಾಗಿ ಮಾಡಿದ ಇವನಿಗೆ
ಯಾಕೆ ಸಂಜೀವಿನಿ ಪರ್ವತ ಎಲ್ಲ ಆದರೂ ತೋರ್ಸ್ಬೇಕು, ಹನುಮಂತನ ಬಲ ತೋರ್ಸ್ಬೇಕು ಅಂತ ನಾ ಹೋಗ್ತಿರಿಂದ ಹೋದ. ಹನುಮಂತ ಸಂಜೀವನಿ ಔಷಧ ಏನಿದೆ ಅದೇ ಮಾತ್ರ ತರಬಹುದಾಗಿತ್ತು. ಅವನು ಸರ್ವಜ್ಞ ಶಿಕಾರಣೆ, ಅವನಿಗೆ ಔಷಧ ಗೊತ್ತಿಲ್ಲ ಅಂತಲ್ಲ. ಆದರೂ ರಾಮನ ಅನುಗ್ರಹದಿಂದ ನನಗೆ ಎಷ್ಟು ಬಲ ಇದೆ ಅಂತ ತಿಳಿಸ್ಲಿಕ್ಕೆ ಅದನ್ನು ಹಿಡ್ಕೊಂಡು ಬರ್ತಾ ಇದ್ದ. ಮಧ್ಯ ದಾರೊಳಗೆ ಅಯೋಧ್ಯೆ ಮೇಲೆ ಬಂದ ಹನುಮಂತ. ಆವಾಗ ಊರಿಂದ ಓ ಕಪಿನೊಳಪ್ಪ ಎಂಥ ಬೆಚ್ಚ ಹೋಯ್ತಾ ಇದೆ, ಹಂಗೆ ಹಿಂಗೆ ಹೋಗಿ ನಂದಿ ಗ್ರಾಮದಲ್ಲಿದ್ದ ಭರತಂಗೆ ಹೇಳಿದ್ರು. ಭರತ ಹಿಂಗೆ ನೋಡ್ದ, ಏನು ಸ್ಪೀಡಾಗಿ ಹೋಗ್ತಾ ಇದೆ, ಭಾಳ ಜೋರಾಗಿ ವೇಗವಾಗಿ ಹೋಗ್ತಾ ಇದೆ. ಹೋಗ್ತಿದ್ದಾಗ ನೋಡ್ದ, ಏನೋ ಕಪಿ ಹೋಗ್ತಾ ಇದೆ ಅಂತ ತಿಳ್ಕೊಂಡು ಹೋದ. ಲಕ್ಷ್ಮಣನನ್ನ ಔಷಧದಿಂದ ಬದುಕಿಸಿಕೊಂಡ್ರು, ಯುದ್ಧವು ಆಯಿತು. ಇಂದ್ರಜಿತ್ ಹೋದ, ಕುಂಭಕರ್ಣ ಬಂದ, ಕುಂಭಕರ್ಣನನ್ನು ಸಾಯಿಸ್ದ. ರಾವಣ ಬಂದ, ಅಶೀತಿ ಕೋಟಿ ಸಹಸ್ರಂ ಅಂತ ಹೇಳಿದ್ದಾರೆ, 80 ಕೋಟಿ ಸಾವಿರ ಅದು ಮೂಲ ಬಲ ರಾವಣಂದು. ಅದನ್ನೆಲ್ಲ ನಾಶ ಮಾಡಿ ರಾವಣನನ್ನು ಸಂಹಾರ ಮಾಡ್ದ. ಸಂಹಾರ ಮಾಡಿದ ಮೇಲೆ ಮುಗೀತು ಎಲ್ಲ. ಆಗ ಸೀತೆಯನ್ನು ಕರೆದೇ ಇಲ್ಲ. ಸೀತೆ ಬಂದು ಬಂದ ಅಕ್ಷರಕ್ಕೆ ಅಗ್ನಿ ಪ್ರವೇಶ ಮಾಡು. ರಾಮನಿಗೆ ಗೊತ್ತು, ಸೀತೆ ಅಗ್ನಿ ಪ್ರವೇಶ ಮಾಡಿದ್ರೂ ಒಂದೇ, ಮಾಡಬೇಕಿದ್ರು ಒಂದೇ, ಮಾಡಿದ್ರು ಅವಳಿಗೇನು ಸುಳ್ಳಲ್ಲ, ಮಾಡದೇ ಇದ್ರೂ ಶುದ್ಧ ಅವಳು. ಆದ್ದರಿಂದ ಆದರೂ ಜನಗಳ ಅಪವಾದ ಇರ್ಬೋದು, ಲೋಕಾಪವಾದಾದ ಭಯಂ ಅಂತ ಹೇಳಿದ್ದಾರೆ. ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಜನಗಳಿಗೆ ನೋಡಲಿಕ್ಕೆ ಯಾವ ಅಗ್ನಿ ಪ್ರವೇಶವನ್ನು ಮಾಡಿಸ್ತಕ್ಕವನಾದ. ಆ ಹೊತ್ತಿಗೆ ಎರಡು ಸೀತಾರೂಪ ಬಂತು. ಆಗ ಎರಡು ಸೀತಾ ಬಂದು ಏನಪ್ಪ ಇದು ಅಂತ ಹೇಳಿದರೆ ರಾಮಚಂದ್ರನ ಹೇಳ್ದ, ಒಂದು ಸೀತೆಯನ್ನು ನಾನು ದ್ವಾಪರ ಯುಗದ ಕೊನೆಯದ್ದೇ ಮುಗಿದ ಮೇಲೆ ಕಲಿಯುಗ ಸಮೀಪಿಸೋ ಕಾಲಕ್ಕೆ ಶ್ರೀನಿವಾಸನಾಗಿ ಸ್ವೀಕಾರ ಮಾಡ್ತೀನಿ, ಇನ್ನೊಂದು ನಿಜವಾದ ಸೀತೆಯನ್ನು ಸ್ವೀಕಾರ ಮಾಡ್ತೀನಿ ಅಂತ ಸ್ವೀಕಾರ ಮಾಡ್ದ. ಅವಳನ್ನು ಕರ್ಕೊಂಬಂದ, ಪ್ರಾಪ್ಯ ಅಯೋಧ್ಯೆ ಪುರೀಂ, ಅಯೋಧ್ಯೆ ಪಟ್ಟಣಕ್ಕೆ ಪುಷ್ಪಕ ವಿಮಾನದಲ್ಲಿ ಬಂದ. ಆ ಪುಷ್ಪಕ ವಿಮಾನವೋ ಮೊದಲೊಂದು 10-20 ಅಡಿ ಅಗಲ ಇತ್ತಷ್ಟೇ, ಕಪ್ಪಿಗಳೆಲ್ಲ ಹತ್ತು ಕೂತು ಅದೇನಾಯ್ತು ಅಂದ್ರೆ 1 ಕಿಲೋಮೀಟರ್ ಅಗಲ ಆಗುತ್ತೆ ಅದಷ್ಟು, ಅಷ್ಟೊಂದು ಶಕ್ತಿ ಅದಕ್ಕೆ. ಎಲ್ಲರನ್ನೂ ಕುಡಿಸ್ಕೊಂಡ, ಯೋಗ್ಯರಾದ ರಾಕ್ಷಸರನ್ನು ಕುಡಿಸ್ಕೊಂಡ ಅಂತ ಹೇಳಿದ್ದಾರೆ. ಶ್ರೀಮದಾಚಾರ್ಯ ತುಣಾನ್ ಪಿಪೀಡಿಕಾನ್ ಅಂತ ಕೂಡ ಹೇಳಿದ್ದಾರೆ. ವನವಾಸಕ್ಕೆ ಹೋಗೋ ಕಾಲಕ್ಕೂ ಅವಕ್ಕೂ ದುಃಖ ಆಗಿತ್ತು. ಈಗೂ ಕೂಡ ಎಲ್ಲ ಕಪಿಗಳನ್ನು ಕೂಡಿಸ್ಕೊಂಡು ಅಯೋಧ್ಯ ಪಟ್ಟಣಕ್ಕೆ ಬಂದ. ಭರತ ತಯಾರಾಗ್ಬಿಟ್ಟಿದ್ದ, ರಾಮ 14 ವರ್ಷ ಅಂತ ಹೇಳಿದ್ದ. ಈಗ ಸಾಯಂಕಾಲಕ್ಕೆ ಮುಗಿಯತ್ತೆ, ನಾನು ಅಗ್ನಿ ಪ್ರವೇಶ ಮಾಡಬೇಕು ಅಂದ್ಕೊಂಡಿದ್ದ. ಅಷ್ಟತಿ ಹನುಮ ಬಂದು, ನಾನು ರಾಮನ ಭಕ್ತ, ರಾಮನ ಶಿಷ್ಯ ಬಂದಿದ್ದೇನೆ, ರಾಮಚಂದ್ರ ಬರ್ತಾ ಇದ್ದಾನೆ ಅಂತ ಹೇಳ್ದ. ಭರತನಿಗೆ ಎಲ್ಲಿಲ್ಲದ ಸಂತೋಷ ಆಯಿತು. ರಾಮಚಂದ್ರ ಬಂದೇ ಬಂದ, ಭರತನನ್ನು ಆಲಿಂಗನ ಮಾಡಿಕೊಂಡ. ಆ ನಂದಿ ಗ್ರಾಮದಿಂದ ಅಯೋಧ್ಯ ಪಟ್ಟಣಕ್ಕೆ ಹೋದರು. ಒಂದು ವಿಶೇಷ ಏನು ಗೊತ್ತಾ, ಅದನ್ನು ಹೇಳಿ ನಾವು ಮುಗಿಸ್ತೀನಿ. ಒಂದು ವಿಶೇಷ ಅಂದರೆ 14 ವರ್ಷದ ಹಿಂದೆ ಪಟ್ಟಾಭಿಷೇಕಕ್ಕೆ ಏನೇನು ವಸ್ತುಗಳು ತಂದಿದ್ರೋ ಆ ವಸ್ತುಗಳು ಎಲ್ಲ ಕಲಶ ಗಿಲಶ ಹಾಗೆ ಇರೋದು ದೊಡ್ಡದಲ್ಲ. ಹಸಿ ಪದಾರ್ಥಗಳನ್ನು ಏನೇನು ತಂದಿದ್ರಲ್ಲ, ಸೊಪ್ಪು ಅದು ಇದು, ಮಾವಿನ ಸೊಪ್ಪು ಹೂವು ಎಲ್ಲ ಎಲ್ಲ ಒಣಗದೆ ಹಾಗೇ ಇತ್ತು, ಇನ್ನೂ ಹಾಗೇ ಇತ್ತು 14 ವರ್ಷ. ಯಾಕೆ, ಅದರೊಳಗಿರ್ತಕ್ಕ ಅಭಿಮಾನಿ ದೇವತೆಗಳು ಪುಷ್ಪಗಳು, ರಾಮ 14 ವರ್ಷದ ನಂತರ ಬಂದೇ ಬರ್ತಾನೆ, ನಮ್ಮನ್ನು ತನ್ನ ಪಾದದ ಮೇಲೆ ಏರಿಸ್ಕೊತಾನೆ, ನಮಗೆ ಅದೇ ಭಾಗ್ಯ ಅಂತ ಒಳಗಿನ ದೇವತೆಗಳು ಕಾದು ಕೂತ್ಕೊಂಡಿದ್ರು. ಅದರಂತೆ ರಾಮನ ಪಟ್ಟಾಭಿಷೇಕ ಆಯಿತು. ಇನ್ನೊಂದು ವಿಚಿತ್ರ ಏನು ಗೊತ್ತಾ, ಇದು ಬಹಳ ಅಪ್ರಸಿದ್ಧ, ಯಾರಿಗೂ ಗೊತ್ತಿಲ್ಲ, ನಾವು ಹುಟ್ಟಿಸ್ಕೊಂಡು ಹೇಳ್ತೀವಿ ಅಂತ ತಿಳ್ಕೊತಾರೆ, ಅಲ್ಲ ಜ್ಞಾನಿಗಳೆಲ್ಲ ಹೇಳಿರೋ ಹಿಂದಿನ ಕಥೆಗಳು. ರಾಮನ ಸೀತೆಯನ್ನು ಕುಡಿಸಿ ಕೂಡಿಸ್ಕೊಂಡು ಅಲಂಕಾರ ಮಾಡಿ ಅವರಿಗೆ ಪಟ್ಟಾಭಿಷೇಕ ಸಮಯದಲ್ಲಿ ರಾಮ ಇಂದ್ರದೇವರು ಹೇಳ್ದ, ದಶರಥನ ಕರ್ಕಂಬ ಅಂತ, ಸ್ವರ್ಗದಿಂದ ದಶರಥನ ಕರ್ಕಂಬಂದು ಅವನಿಂದ ಅಭಿಷೇಕ ಮಾಡಿಸ್ಕೊಂಡು ಅವನ ವಶಿಷ್ಠರಿಂದ ಅಭಿಷೇಕ ಮಾಡಿಸ್ಕೊಳ್ತಕ್ಕವನಾಗಿದ್ದಾನೆ. ಅಷ್ಟೊಂದು ರಾಮನ ಯಾಕೆ ಹಿಂಗೆ ಮಾಡ್ದ ಅಂದರೆ, ಅಚಿಂತ್ಯದ್ಭುತ ಶಕ್ತಿ ರಾಮನಲ್ಲಿದೆ. ಹೋದವರು ಯಾಕೆ ಕೃಷ್ಣ ಕಥಾದಲ್ಲಿ ಭಾಗವತದಲ್ಲಿ ಆ ಸಾಂದೀಪನಿ ಮಕ್ಕಳನ್ನು ಕರ್ಕೊಂಬಂದು ಗೊತ್ತಾಗಿದ್ವಾ, ಅದರಿಂದ ರಾಮನಲ್ಲ ಆ ಮಹಿಮಾ ಇದ್ವಾ ಹೇಳಿ ಕರೆಸ್ಕೊಂಡು ಯಾವ ಅವನಿಂದ ಅಭಿಷೇಕ ಮಾಡಿಸ್ಕೊಂಡು ಎಲ್ಲ ಜನರಿಗೆ ಮುಖ ಬಾಡ್ ಹೋಗಿತ್ತು ರಾಮನಿಲ್ಲದ ಪ್ರಯುಕ್ತ. ರಾಮ ಬಂದಿದ್ದಕ್ಕೆ ಮುಖ ಅರಳಿತು, ಏನು ಊರಿನಲ್ಲಿ ಸಂಭ್ರಮವೋ ಸಂಭ್ರಮ. ರಾಮನ ಅಭಿಷೇಕ ಅಂತ 10 ದಿವಸ 1 ತಿಂಗಳ ತನಕ ಯಥೇಚ್ಛವಾದ ಊಟ ತಿಂಡಿ ನಾಟಕ ಹಾಡು ಮತ್ತು ಭಜನೆ ಮುಂತಾದವು ಎಲ್ಲ ನಡೀತು. ರಾಮನ ಪಟ್ಟಾಭಿಷೇಕ ಸುಖವಾಗಿ ನಡೀತು. ರಾಮ ಎಲ್ಲರಿಗೂ ಕೂಡ ಬೇಕಾದ ಪ್ರತಿಯೊಂದು ಒಬ್ಬರಿಗೂ ಕೂಡ ಉಡುಗೊರೆ ಕೊಟ್ಟು ಕಳಿಸಿದ್ದಾನೆ.
ಎಷ್ಟು ಜನ ಬಂದಿದ್ರು? 1 ಕೋಟಿ ಜನ ಬಂದಿದ್ರು. ಯಾಕೆಂದ್ರೆ 14 ವರ್ಷ ವನವಾಸ ಮಾಡಿ ಬಂದು ರಾಜ್ಯಾಭಿಷೇಕ ಪಡಿತಾ ಇದ್ದಾರಂತೂ ಅದೇ ಒಂದು ಆಶ್ಚರ್ಯ. ಆ ಆಶ್ಚರ್ಯಕ್ಕೆ 1 ಕೋಟಿ ಜನ ಎಲ್ಲರಿಗೂ ಊಟ ತಿಂಡಿ ಅವ್ರಿಗೆ ಕೊಡಬೇಕಾದದ್ದು ಎಲ್ಲ ಉಡುಗೊರೆ ಎಲ್ಲ ಕೊಟ್ಟು ರಾಮ ಅಯೋಧ್ಯ ಜನರನ್ನು ಸಂತೋಷಪಡಿಸಿ ತಾನು ರಾಜ್ಯವಾಡ್ತ ಪ್ರಜೆಗಳನ್ನು ಧರ್ಮದಿಂದ ಕಾಪಾಡಿಕೊಂಡು ಸುಖವಾಗಿದ್ದ ಎಂಬಲ್ಲಿಗೆ ಇದು ಪೂರ್ಣ. ಆದರೂ ಕೂಡ ಯುದ್ಧಕಾಂಡದ ವಿಷಯಗಳು ಹೆಚ್ಚಿಗೆ ಇರೋದ್ರಿಂದ ಯುದ್ಧದ ನಂತರ ಅಲ್ಲಿಗೆ ಬಿಡಬಾರ್ದು. ಅದಕ್ಕೊಂಚೂರು ಮಂಗಳವನ್ನು ಹೇಳಿ ಮುಗಿಸ್ತಾ ಇದ್ದೀವಿ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.